ನರೇಂದ್ರ ಮೋದಿ ತವರು ರಾಜ್ಯ ಗುಜರಾತ್ನಲ್ಲೇ ಬಿ ಜೆ ಪಿಗೆ ಬಂಡಾಯದ ಬಿಸಿ ಎದುರಾಗಿದೆ ಸ್ವತಃ ಇಪ್ಪತ್ತೇಳು ವರ್ಷ ಆಡಳಿತ ಮಾಡಿರುವಂತಹ ಬಿ ಜೆ ಪಿ ಗುಜರಾತ್ನಲ್ಲಿ ಅದು ಕೂಡ ತನ್ನದೇ ರಾಜ್ಯದ ಏನು ವ್ಯಕ್ತಿ ಪ್ರಧಾನಮಂತ್ರಿ ಆಗಿರುವಂತಹ ಗುಜರಾತ್ನಲ್ಲೇ ಬಂಡಾಯದ ಬಿಸಿ ಶುರುವಾಗಿದೆ ಚುನಾವಣೆ ಅಂತ ಹೇಳಿದರೆ ಎಲ್ಲರ ತಲೆಯಲ್ಲಿ ಒಂದೇ ಇರುತ್ತೆ ನಾನು ನಿಲ್ಲಬೇಕು ನಾನು ಗೆಲ್ಲಬೇಕು ಅಷ್ಟೇ ಈಗ ಗುಜರಾತ್ನಲ್ಲಿ ಡಿಸೆಂಬರ್ ಒಂದು ಡಿಸೆಂಬರ್ ಐದಕ್ಕೆ ಚುನಾವಣೆ ಇದೆ ಡಿಸೆಂಬರ್ ಎಂಟಕ್ಕೆ ಎಣಿಕೆ ಆಗುತ್ತೆ ಸೊ ಮತ ಎಣಿಕೆ ಆದಮೇಲೆ ಯಾರು ಗೆಲ್ತಾರೆ ಯಾವ ಪಕ್ಷ ಅಧಿಕಾರ ಹಿಡಿಯುತ್ತೆ ಅನ್ನೋದು ಗೊತ್ತಾಗುತ್ತೆ ಆದರೆ ಬಿ ಜೆ ಪಿ ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ಮೂರು ಶತಾಯಗತಾಯ ಇಲ್ಲಿ ಗೆಲ್ಲಲೇಬೇಕು ಅಂತ ಪಟ್ಟು ಹಿಡಿದು ಕೆಲಸ ಮಾಡ್ತಾಯಿದ್ದಾವೆ ಬಿ ಜೆ ಪಿ ನೂರ ಅರವತ್ತೆಂಟು ಕ್ಷೇತ್ರಗಳಲ್ಲಿ ನೂರ ಮೂವತ್ತೆಂಟು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿತ್ತು ಸೊ ಇದರಲ್ಲಿ ಬಿ ಜೆ ಪಿ ಘೋಷಣೆ ಮಾಡಿರುವಂಥ ಅಭ್ಯರ್ಥಿಗಳಲ್ಲಿ ಮೂವತ್ತೆಂಟು ಶಾಸಕರಿಗೆ ಅವಕಾಶನೇ ಕೊಟ್ಟಿಲ್ಲ ಈಗಿದ್ದಂಥ ಮೂವತ್ತೆಂಟು ಶಾಸಕರಿಗೆ ಅವಕಾಶನೇ ಕೊಡದೆ ಇದ್ದ ಅಚ್ಚರಿ ಮೂಡಿಸಿತ್ತು ಜೊತೆಗೆ ಅದರಲ್ಲಿ ಐದು ಜನ ಸಚಿವರು ಕೂಡ ಇದ್ದರು ಹಾಗಾಗಿ ಇದರಲ್ಲಿ ಈಗಾಗಲೇ ಐದು ಜನ ಬಂಡಾಯ ಇದ್ದಿರುವಂಥದ್ದು ಈಗಾಗಲೇ ಮೊನ್ನೆ ಮೊದಲಿಗೆನೇ ಒಬ್ಬರು ಅಭ್ಯರ್ಥಿ ಕೇಸರಿ ಸಿನ್ಹಾ ಅನ್ನುವಂಥ ಅಭ್ಯರ್ಥಿ ಅವರು ಆಮ್ ಆದ್ಮಿ ಪಾರ್ಟಿನ ಸ್ಪರ್ಧಿಸೋದಿಕ್ಕೆ ಸ್ಪರ್ಧಿಸೋದಕ್ಕೆ ಆಮ್ ಆದ್ಮಿ ಸೇರಿಕೊಂಡ್ರು ಮೊದಲಿಗೆ ಅದಾದ ನಂತರ ಮತ್ತೆ ನಾಲ್ಕು ಜನ ಬಂಡೆದಿದ್ದಾರೆ ಅಂದರೆ ಮೂವತ್ತೆಂಟು ಶಾಸಕರಿಗೆ ಸ್ಪರ್ಧೆಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದರೆ ಬಂಡಾಯ ಹೇಳುವಂಥದ್ದು ಸಹಜ ಆದರೆ ಬಿ ಜೆ ಪಿ ಯಾವುದನ್ನು ಲೆಕ್ಕಕ್ಕಿಟ್ಟಿಲ್ಲ ನಮಗೆ ಒಂದು ಘಟನೆ ನೆನಪಿಸ್ತೀನಿ ಮೋರ್ಬಿ ಸೇತುವೆ ಏನಿತ್ತಲ್ಲ ಆ ಮೋರ್ಬಿ ಸೇತುವೆ ಮುರಿದು ಬಿದ್ದು ನೂರ ಐವತ್ತರಷ್ಟು ಜನ ಏನೋ ಅಂದಾಜು ನೂರ ಮೂವತ್ತು ನೂರ ನಲ್ವತ್ತು ಜನ ಏನೋ ಬಹುಶಃ ತೀರ್ಕೊಂಡಿದ್ದು ನೆನಪು ಸೊ ಆ ಸೇತುವೆ ಮುರಿದಂಥ ಏನು ಕ್ಷೇತ್ರ ಇತ್ತಲ್ಲ ಆ ಕ್ಷೇತ್ರದಲ್ಲಿದ್ದಂಥ ಎಮ್ ಎಲ್ ಎ ಕೂಡ ಟಿಕೆಟ್ ಕೊಟ್ಟಿಲ್ಲ ಬಿ ಜೆ ಪಿ ಅಂದರೆ ಇದು ಆ ಕ್ಷೇತ್ರ ಆ ಕ್ಷೇತ್ರದಲ್ಲಾದಂಥ ಒಂದು ಘಟನೆಯಿಂದಾಗಿ ಹೇಗೆ ಜನಾಕ್ರೋಶ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಬಿ ಜೆ ಪಿ ಆ ರೀತಿಯ ಯಾರ್ಯಾರೆಲ್ಲ ಶಾಸಕರು ದಕ್ಷವಾಗಿ ಕೆಲಸ ಮಾಡಿಲ್ವೋ ಅವರೆಲ್ಲರ ಏನು ಅವರೆಲ್ಲರಿಗೂ ಇದ್ದಂಥ ಅವಕಾಶವನ್ನ ಕಿತ್ತೆಸ್ದು ಹೊಸಬ್ರಿಗೆ ಅವಕಾಶ ಕೊಡ್ತಾ ಇದೆ ಯುವಕರಿಗೆ ಅವಕಾಶ ಕೊಡಬೇಕು ಅನ್ನೋ ಕಾರಣಕ್ಕೆ ಬಿ ಜೆ ಪಿ ಇಲ್ಲಿ ಹೊಸ ಮುಖಗಳನ್ನು ತಂದಿದೆ ಇಲ್ಲಿ ಮಾಜಿ ಶಾಸಕರಿಗೆ ಅದೇ ಮೊರ್ಬಿ ಕ್ಷೇತ್ರ ಏನಿತ್ತು ಆ ಭಾಗ ಅಲ್ಲಿಗೆ ಹೊಸ ಹಳೆಯ ಶಾಸಕ ಸೋತಿದ್ದ ಒಬ್ಬ ವ್ಯಕ್ತಿಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಈ ರೀತಿಯಲ್ಲಿ ಬಿ ಜೆ ಪಿ ತಾನು ತನ್ನ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ಆ ರೀತಿಯಲ್ಲಿ ಅವಕಾಶ ಕೊಟ್ಟಿದೆ ಇದ್ದಂಥ ಶಾಸಕರಿಗೂ ಸಿಕ್ಕಿಲ್ಲ ಸಚಿವರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ ಮತ್ತೆ ಸ್ಪರ್ಧಿಸೋದಕ್ಕೆ ಸೊ ಹಾಗಾಗಿ ಅಲ್ಲಿಯ ಏನು ಮುಖ್ಯಮಂತ್ರಿ ಆಗಿದ್ದವರು ಹಾಗೆ ಉಪಮುಖ್ಯಮಂತ್ರಿ ಆಗಿದ್ದವರೇನೇ ವಿಜಯ್ ರೂಪಾನಿ ಹಾಗೆ ನಿತಿನ್ ಪಟೇಲ್ ಅವ್ರಿಗೇನೆ ಅವಕಾಶ ಇಲ್ಲ ಅವರೇನೆ ಕೇಳ್ಕೊಂಡಿದ್ರು ನಮಗೆ ಮುಂದೆ ಅವಕಾಶ ಸ್ಪರ್ಧಿಸೋದು ಬೇಡ ನಮಗೆ ಸೀಟ್ ಬೇಡ ಅಂತೇಳಿ ಸೊ ಅಜವಾಗಿಯೇ ವಯಸ್ಸಿನ ಆಧಾರದ ಮೇಲೆ ಅವರು ಸ್ಪ ಸ್ಪರ್ಧಿಸ್ತಾ ಇಲ್ಲ ಸೊ ಈ ಬಾರಿ ಹೊಸೊಬ್ಬರಿಗೆ ಅವಕಾಶ ಕೊಟ್ಟಿದ್ದಾರೆ ಹಾಗಾಗಿ ಬಹುಶಃ ಗುಜರಾತಲ್ಲಿ ಬಿ ಜೆ ಪಿ ಒಂದು ಥರದಲ್ಲಿ ವಿರೋಧ ಎದುರಿಸಿದ್ರೂ ಕೂಡ ಹೊಸ ಮುಖಗಳಿಗೆ ಅವಕಾಶ ಕೊಟ್ಟಿರೋದು ಕೂಡ ಯುವಕರಿಗೆ ಅವಕಾಶ ಕೊಟ್ಟಿರುವಂಥದ್ದಲ್ಲಿ ಒಂದು ಕಡೆ ಬಿ ಜೆ ಪಿ ಪ್ಲಸ್ ಆಗ್ಬೋದು ಬಂಡಾಯ ಅಂತೂ ಸಣ್ಣ ಒಂದು ಐದಾರು ಕ್ಷೇತ್ರಗಳಲ್ಲಿದೆ ನೂರ ಅರವತ್ತೆಂಟು ಕ್ಷೇತ್ರಗಳಲ್ಲಿರುವಂಥ ರಾಜ್ಯದಲ್ಲಿ ಐದಾರು ಕ್ಷೇತ್ರಗಳಲ್ಲಿ ಬಂಡಾಯ ಇರುವಂಥದ್ದು ಕಾಮನ್ ಅದು ಕರ್ನಾಟಕದಲ್ಲಿ ಬಂದರೂ ಹಾಗೆ ಆಗುತ್ತೆ ಅಥವಾ ಯಾವ ಪಕ್ಷಕ್ಕಾದರೂ ಇದು ಇರುವಂಥದ್ದು ಕಾಮನ್ ಆದರೆ ಸ್ವತಃ ಇಪ್ಪತ್ತೇಳು ವರ್ಷಗಳಿಂದ ಗೆಲ್ತಾ ಇರುವಂಥ ಬಿ ಜೆ ಪಿ ಗುಜರಾತಲ್ಲಿ ಬಂಡಾಯ ಎದುರಿಸ್ತಾ ಇದೆ ಅನ್ನುವಂಥದ್ದು ಒಂದು ಸುದ್ದಿ ಜೊತೆಗೆ ಕಾಂಗ್ರೆಸ್ ಹಾಗೆ ಆಮ್ ಆದ್ಮಿ ಪಾರ್ಟಿ ಇದಕ್ಕೆ ಲಾಭ ಪಡ್ಕೋತವೆ ಹಾಗೆ ಅವು ಕೂಡ ಕೆಲವು ಇನ್ನೂ ಕೆಲವು ಕ್ಷೇತ್ರಗಳಲ್ಲಿ ಗಳಿಗೆ ಅಭ್ಯರ್ಥಿನ ಘೋಷಿಸೋದು ಬಾಕಿ ಇದೆ ಬಹುಶಃ ಇದರಿಂದ ಅವರಿಗೆ ಲಾಭ ಆದರೂ ಆಗ್ಬೋದು ಹೀಗೆ ಗುಜರಾತ್ ಚುನಾವಣೆ ಕಾವೇರ್ತಾ ಇದೆ ಇದರ ಕುರಿತಾದ ಮತ್ತಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇರ್ತೀವಿ ಸದಾ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ